ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಹೊಸ ಒಂದು ವಿಡಿಯೋಗೆ ಮತ್ತೆ ಸ್ವಾಗತ. ನಾನಿವತ್ತು ಯಾವುದೇ ಟೂರಿಸಮ್ ಸ್ಪಾಟ್ಗೆ ಹೋಗ್ತಾ ಇಲ್ಲ. ಇವತ್ತು ವಿಶೇಷ ಅಂದರೆ ನೀವು ತಮ್ಮನೇಲಲ್ಲಿ ಯಾವಾಗಲೇ ನೋಡಿರ್ತೀರಾ, ದುಬೈಗೆ ಇಂಡಿಯಾದಿಂದ ನಾವು ಯಾವ ರೀತಿ ಬರೋದಂತ. ಓಕೆ, ಫಸ್ಟ್ ಇಲ್ಲಿ ದುಬೈಗೆ ಬರಲು ನಾವು ಕೆಲಸ ಹುಡುಕ್ಲಿಕ್ಕೆ ಆಗಿರ್ಬೋದು, ಅಥವಾ ಇಲ್ಲಿ ಸುತ್ತಾಡಲಿಕ್ಕೆ ಆಗಿರ್ಬೋದು, ಅಥವಾ ಇನ್ನೇನಾದರೂ ಬಿಸ್ನೆಸ್ ಇದ್ದರೆ ಆ ಥರ ಇಲ್ಲಿ ನಾವು ಬರ್ತೀವಿ ಇಲ್ಲಿಗೆ. ಮೋಸ್ಟ್ ಆಫ್ ದಮ್ ಕೆಲಸ ಹುಡುಕ್ಲಿಕ್ಕೆ ಇಲ್ಲಿಗೆ ಬರ್ತಾರೆ. ಸೊ ಇದಕ್ಕಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಖರ್ಚಾಗುತ್ತೆ, ಯಾವ ರೀತಿ ಕೆಲಸ ಹುಡುಕ್ಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಮೊಂದಿಗೆ ನಾವು ಈಗ ಶೇರ್ ಮಾಡ್ಕೊಳ್ತೇನೆ. ಇದು ಬೇಸಿಕ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಆದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಇಲ್ಲಿಗೆ ಬರ್ಬೇಕಂತ. ಆ ಇನ್ಫಾರ್ಮೇಶನ್ ನಿಮ್ಗೆ ಉಪಕಾರಿ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ನಾನೇನಾದ್ರೂ ಬಿಟ್ಟು ಹೋಗಿದ್ರೆ ಕಮೆಂಟ್ ಕೂಡ ಮಾಡಿ, ಮತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲು ನಮಗೆ ಬೇಕಾಗಿರುವಂತದ್ದು ಪಾಸ್ಪೋರ್ಟ್. ಪಾಸ್ಪೋರ್ಟ್ ಅಲ್ಲಿ ನಮ್ಗೆ ಗೊತ್ತಲ್ಲ ಯಾವ ರೀತಿ ಇಂಡಿಯಾದಲ್ಲಿ ಮಾಡ್ತಾರೆ ಅಂತ ಗೊತ್ತು ನಮ್ಗೆ. ಪಾಸ್ಪೋರ್ಟ್ ಅನ್ನು ನೀವು ಪಾಸ್ಪೋರ್ಟ್ ರೆಡಿ ಮಾಡ್ಕೊಳ್ಳಿ ಮೊದಲು. ಪಾಸ್ಪೋರ್ಟ್ ಸಿಗಿದ ನಂತರ ನಮಗೆ ಬೇಕಾಗಿರೋದು ವೀಸಾ. ನಾವಿವಾಗ ದುಬೈಗೆ ಬಂದ್ರೆ ಇಲ್ಲಿ ಬೇರೆ ಬೇರೆ ಎಮಿರೇಟ್ಸ್ ಇದೆ, ಬೇರೆ ಬೇರೆ ಸ್ಟೇಟ್ ಇದೆ, ಆ ಸ್ಟೇಟಿಗೆ ನಾವು ದುಬೈಗೆ ಬಂದ ವೀಸಾದಲ್ಲಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಶಾರ್ಜಾ ಇರ್ಬೋದು, ಅಬುದಾಬಿ ಇರ್ಬೋದು, ರಾಸ್ ಅಲ್ ಕೈಮಾ, ಈ ತರ ಬೇರೆ ಬೇರೆ ಎಮಿರೇಟ್ಸ್ ಇದೆ. ಎಮಿರೇಟ್ಸ್ಗೆ ಒಂದೇ ವೀಸಾದಲ್ಲಿ ನೀವು ಅಲ್ಲಿ ಕೆಲಸ ನಿಮಗೆ ಸಿಗೋದಾದ್ರೆ, ಅಲ್ಲಿ ನಿಮ್ಗೆ ಸುತ್ತಾಡ್ಲಿಕ್ಕೆ ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ನಮ್ಗೆ ದುಬೈಗೆ ಬರಬೇಕಾದ್ರೆ ದುಬೈನ ವೀಸಾದಲ್ಲಿ ವಿಸಿಟ್ ವೀಸಾದಲ್ಲಿ 4 ಟೈಪ್ ಇರುತ್ತೆ. 96 ಅವರ್ಸ್ ಇರುತ್ತೆ, 40 ಡೇಸ್ ಇರುತ್ತೆ, ಮತ್ತೆ 30 ಡೇಸ್, ಮತ್ತೆ 90 ಡೇಸ್. 96 ಅವರ್ಸ್ ವೀಸಾ ಯಾರಿಗೆ ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಲಂಡನ್ ಅಥವಾ ಬೇರೆ ಯಾವುದೇ ಯುರೋಪ್ ಕಂಟ್ರಿ ಯಾವ ಅಥವಾ ಅಮೆರಿಕಾ ಯಾವುದೇ ಕಂಟ್ರಿಗೆ ನೀವು ಫ್ಲೈ ಮಾಡ್ತಾ ಇದ್ದೀರಾ, ಫ್ಲೈ ಮಾಡುವಾಗ ನಿಮ್ಗೆ ವಯಾ ದುಬೈ ಹೋಗ್ಬೇಕು. ಆವಾಗ ನಿಮ್ಗೆ ಫ್ಲೈಟ್ ಇದು ಟೈಮಿಂಗ್ಸ್ ಇರುತ್ತೆ. ಸೊ ನಿಮ್ಗೆ ದುಬೈ ಒಳಗಡೆ ಎಂಟ್ರಿ ಆಗಿ ದುಬೈಯಲ್ಲಿ ನಿಮ್ಗೆ ಸುತ್ತಾಡಿಕೊಂಡು ಹೋಗ್ಬೋದು. 96 ಅವರ್ಸ್ ವೀಸಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಸುತ್ತಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರಿದ್ದಾರೆ ಅವರನ್ನು ಭೇಟಿಯಾಗಿ ನಿಮ್ಗೆ ಮತ್ತೆ ಫ್ಲೈಟ್ ಹಿಡಿಬಹುದು. ಇದು 96 ಅವರ್ಸ್ ವೀಸಾ. ನೆಕ್ಸ್ಟ್ ಇರುವಂತದ್ದು 14 ಡೇಸ್ ವೀಸಾ. 14 ಡೇಸ್ ವೀಸಾ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಸ್ನೆಸ್ ಜಾಸ್ತಿ ಮಾಡುವವರಿಗೆ ಇರುತ್ತೆ, ಅವರು ಎಮರ್ಜೆನ್ಸಿ ಆಗಿ ಬರ್ತಾರೆ ಮತ್ತು ಆವಾಗ್ಲೇ ಹೋಗ್ತಾರೆ ಅಂತವರಿಗೆ 14 ಡೇಸ್ ವೀಸಾ. ಅದಷ್ಟು ಯೂಸ್ಫುಲ್ ಇಲ್ಲ. 14 ಡೇಸ್ ಗಿಂತ ಬೆಟರ್ 30 ಡೇಸ್. ಮತ್ತೆ 30 ಡೇಸ್ ವೀಸಾ. 30 ಡೇಸ್ ವೀಸಾ ಅಂದ್ರೆ ಅದು ಶಾರ್ಟ್ ಟರ್ಮ್ ವೀಸಾ. ನೀವು ಶಾರ್ಟ್ ಟರ್ಮ್ ವೀಸಾದಲ್ಲಿ ಬಂದ್ರೆ ನಿಮ್ಗೆ 30 ಡೇಸ್ ವೀಸಾ ಆದ್ರೂ ಕೂಡ ನಿಮ್ಗೆ 40 ಡೇಸ್ ಸ್ಟೇ ಮಾಡ್ಬೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ ಈ ತಿಂಗಳ ಕೊನೆಯವರೆಗೆ ಆಗಸ್ಟ್ 2022 ಆಗಸ್ಟ್ ಕೊನೆಯವರೆಗೆ ಈ 30 ಡೇಸ್ ವೀಸಾ ಸಿಗುತ್ತೆ. ಇನ್ನು ಹೊಸ ಒಂದು ವೀಸಾದ್ದು ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇನ್ನು 30 ಡೇಸ್ ವೀಸಾ ಸಿಗೋದಿಲ್ಲ ನೆಕ್ಸ್ಟ್ ಮಂತ್ ಇಂದ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಹೊಸ ಒಂದು ವಿಡಿಯೋದಲ್ಲಿ ಮತ್ತೆ ಮಾಡ್ತೇನೆ. ಇವಾಗ ಅದರ ರೇಟ್ ಎಷ್ಟು ಎಂತ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಆಗ್ಬೇಕಷ್ಟೇ. ನೆಕ್ಸ್ಟ್ ಮಂತ್ ಇಂದ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಅದರ ರೇಟ್ ಎಷ್ಟು ಇರುತ್ತೆ ಮತ್ತೆ ಯಾವ ರೀತಿ ಇರುತ್ತೆ ಅಂತ. 30 ಡೇಸ್ ಇನ್ ಮುಂದೆ ಸಿಗಲ್ಲ. 30 ಡೇಸ್ ವೀಸಾ ಏನಿದೆ ಆಗಸ್ಟ್ ಅಲ್ಲಿ 2022 ಆಗಸ್ಟ್ ಅಲ್ಲಿ ಇದು ಎಂಡ್ ಆಗುತ್ತೆ. ಸೆಪ್ಟೆಂಬರ್ 1 60 ಡೇಸ್ ವೀಸಾ ಬರುತ್ತೆ. ಅದರಲ್ಲಿ ಎಷ್ಟು ದಿವಸ ಎಕ್ಸ್ಟ್ರಾ ಸಿಗುತ್ತೆ ಅಂತ ಗೊತ್ತಿಲ್ಲ, ಅದರ ರೇಟ್ ಎಷ್ಟಿದೆ ಅಂತ ಕೂಡ ಗೊತ್ತಿಲ್ಲ. ಅದು ಸಂಪೂರ್ಣ ಮಾಹಿತಿ ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಸೊ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು 4ನೇ ವೀಸಾ ಇದೆಯಲ್ಲ, ಅದು 90 ಡೇಸ್ ವೀಸಾ. ಅದಕ್ಕೆ ಲಾಂಗ್ ಟರ್ಮ್ ವೀಸಾ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ನಮಗೆ 10 ಡೇಸ್ ಎಕ್ಸ್ಟ್ರಾ ಸಿಗುತ್ತೆ. 30 ಡೇಸ್ ವೀಸಾದಲ್ಲಿ ಮೊದಲು 10 ಡೇಸ್ ಎಕ್ಸ್ಟ್ರಾ ಸಿಗ್ತಾ ಇತ್ತು. ಸೊ 40 ಡೇಸ್ ನಮಗೆ ಸ್ಟೇ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಇನ್ನು 90 ಡೇಸ್ ವೀಸಾ ಇದೆಯಲ್ಲ, ಅದರಲ್ಲಿ ಇದರಲ್ಲಿ ಕೂಡ 10 ಡೇಸ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ನಮಗೆ ಟೋಟಲ್ 100 ಡೇಸ್ ಈ ವೀಸಾದಲ್ಲಿ ನಿಮಗೆ ಸ್ಟೇ ಮಾಡ್ಬೋದು. ಇನ್ನು ಈ ವೀಸಾದ ಪ್ರೈಸ್ ಹೇಗಿರುತ್ತೆ ಅಂತ ನೋಡುವ. ಇವಾಗ 96 ಅವರ್ಸ್ ವೀಸಾ ಏನಿದೆ ಅದು ಟ್ರಾನ್ಸಿಟ್ ವೀಸಾ. ಆದ್ರೆ ನೀವು ಏರ್ಪೋರ್ಟ್ ಇಂದ ಏರ್ಪೋರ್ಟ್ ಮತ್ತೆ ಬೇರೆ ಏರ್ಪೋರ್ಟ್ಗೆ ಹೋಗುವಾಗ ದುಬೈ ಒಳಗಡೆ ಬಂದು ಸುತ್ತಾಡ್ಕೊಂಡು ಹೋಗುವಂತ 4 ಡೇಸ್ 5 ಡೇಸ್ ಏನಿರುತ್ತೆ ಆ ಗ್ಯಾಪ್ ಅಲ್ಲಿ ಇರುವಂತ 96 ಅವರ್ಸ್ ವೀಸಾ ಅದು. ಸೊ ಇದು ಟ್ರಾನ್ಸಿಟ್ ವೀಸಾ. ಇದರಿಂದ ನೀವು ಬಾರ್ಡರ್ ಅಲ್ಲಿ ಬೈ ರೋಡ್ ಏನಾದ್ರು ಬರುವುದಾದ್ರೆ ನಿಮ್ಗೆ ಈ ವೀಸಾವನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಮಾನ್ ಇಂದ ಅಥವಾ ಬೇರೆ ಯಾವುದೇ ಗಲ್ಫ್ ಕಂಟ್ರಿಯಿಂದ ಬಾರ್ಡರ್ ಅಂದ್ರೆ ರೋಡ್ ಆಗಿ ಬರುವುದಾದ್ರೆ ನಿಮ್ಗೆ ಈ ವೀಸಾವನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಇದರ ಈ ವೀಸಾದ ಬೆಲೆ ಎಷ್ಟಿದೆ ಅಂತ ನೋಡುವ. 96 ಅವರ್ಸ್ ವೀಸಾ ಏನಿದೆ ಇದು ಟ್ರಾನ್ಸಿಟ್ ವೀಸಾ. ಇದರದ್ದು ಸುಮಾರು 4,000 ರಿಂದ 4,500 ಬರ್ತದೆ. ಇದರಲ್ಲಿ ನಿಮ್ಗೆ ಹೆಲ್ತ್ ಇನ್ಸೂರೆನ್ಸ್ ಕೂಡ ಇರುತ್ತದೆ. ಮೊದಲೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಬೇಕಾಗ್ತಾ ಇರಲಿಲ್ಲ, ಇವಾಗ ಕೋವಿಡ್ ನಂತರ ಏನಿದೆ ಹೆಲ್ತ್ ಇನ್ಸೂರೆನ್ಸ್ ಮಸ್ಟ್ ಬೇಕು, ಇಲ್ಲಾಂದ್ರೆ ನಿಮ್ಗೆ ವೀಸಾ ಕೂಡ ಅವರು ಅಪ್ರೂವ್ ಮಾಡೋದಿಲ್ಲ. ಇನ್ಸೂರೆನ್ಸ್ ನೀವು ಬೇರೆ ಮಾಡ್ಲಿಕ್ಕೆ ಏನಿಲ್ಲ, ವೀಸಾ ಏನ್ ತೆಗಿತಾರೆ ಅವರ ನಿಮ್ಗೆ ಇನ್ಸೂರೆನ್ಸ್ ಮಾಡಿ ಕೊಡ್ತಾರೆ. ಇನ್ನು 14 ಡೇಸ್ ವೀಸಾ ಏನಿದೆ ಇದು ಮತ್ತು 30 ಡೇಸ್ ವೀಸಾ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಇನ್ನು ಅದರ ವೀಸಾದ ಪ್ರೈಸ್ ಏನಿದೆ ₹7,000 ರಿಂದ ₹7,500 ವರೆಗೆ ಬರುತ್ತದೆ. ಇದರಲ್ಲಿ ಕೂಡ ಇನ್ಸೂರೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈ 14 ಡೇಸ್ ವೀಸಾ ಏನಿದೆ ನೀವು ತೆಗೆದು ವೇಸ್ಟ್, ಯಾಕಂದ್ರೆ ನಿಮ್ಗೆ 14 ಡೇಸ್ ಅಲ್ಲಿ ನಿಮ್ ಕೆಲಸ ಮುಗಿಲಿಲ್ಲ ಅಂದ್ರೆ
ಮತ್ತು ನೀವು ಎಕ್ಸ್ಟ್ರಾ ದಿನ ಇಲ್ಲಿ ಇರಬೇಕು, ಮತ್ತು ನಿಮ್ಮ ಮತ್ತು ಫೈನ್ ಕಟ್ಟಿ ಹೊರಗಡೆ ಹೋಗಬೇಕು. ಅದಕ್ಕಿಂತ ಬೆಟ್ರ್ 30 ಡೇಸ್ ವೀಸಾ ತೆಗೋದು. ಯಾಕಂದರೆ 30 ಡೇಸ್ ವೀಸಾ ನೀವು ಶಾರ್ಟ್ ಟರ್ಮ್ ವೀಸಾ ತೆಗೆದ್ರೆ ನಿಮಗೆ 40 ಡೇಸ್ ಸಿಗುತ್ತೆ, 10 ಡೇಸ್ ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಮತ್ತು ನಿಮಗೆ ಸೇಮ್ ಕೂಡ ಸಾರಿ ಪ್ರೈಸ್ ಏನಾಗುತ್ತೆ ಸೇಮ್ ಆಗಿರುತ್ತೆ. ಮತ್ತು 30 ಡೇಸ್ ವೀಸಾ ಇದೆಯಲ್ಲ, ಅದರ ಬೆಲೆ ಏನು ಗೊತ್ತಾ, ಇದು 14 ಡೇಸ್ ವೀಸಾಕ್ಕೆ ಸೇಮ್ ಆಗಿರುತ್ತೆ, 7,500 ತನಕ ಬರುತ್ತೆ. ಇದರಲ್ಲಿ ಕೋವಿಡ್ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು 90 ಡೇಸ್ ವೀಸಾದ ಪ್ರೈಸ್ ಅದು 15,000 ದಿಂದ 16,000 ವರೆಗೆ ಬರುತ್ತೆ. ಅದರಲ್ಲಿ ಕೂಡ ಇದು ಮೆಡಿಕಲ್ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಏನಿದೆ ಅದು ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ನೀವು ನೋಡೋದಂದ್ರೆ ಇನ್ನು ನಿಮಗೆ ಮಲ್ಟಿಪಲ್ ಎಂಟ್ರಿ ವೀಸಾ ಬೇಕಂದ್ರೆ ಅದು ಕೂಡ ಇದೆ. ಮಲ್ಟಿಪಲ್ ಅಂದ್ರೆ ನೀವು ಒಮ್ಮೆ ಬಂದು ಇಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ಇಂಡಿಯಾ ಅಥವಾ ಬೇರೆ ದೇಶಕ್ಕೆ ಹೋಗಿ ಮತ್ತೆ ಬರಬೇಕಂದ್ರೆ ಅದು ಮಲ್ಟಿಪಲ್ ಎಂಟ್ರಿ. ಇದರಲ್ಲಿ 30 ಡೇಸ್ ಕೂಡ ಇರುತ್ತೆ, 90 ಡೇಸ್ ಕೂಡ ಇರುತ್ತೆ. ಸೊ ಇದರ ಪ್ರೈಸ್ ಬಂದು ಏನು ನಾರ್ಮಲ್ ವೀಸಾ ಇದೆಯಲ್ಲ ಅದಕ್ಕಿಂತ ಡಬಲ್ ಆಗಿರುತ್ತೆ. ಇವಾಗ 90 ಡೇಸ್ ವೀಸಾ ಏನಿದೆ ಅದಕ್ಕೆ 15 ರುಪೀಸ್ ಇದ್ರೆ ಇದರ ವೀಸಾ ಆಲ್ಮೋಸ್ಟ್ 35,000, ಅದಕ್ಕಿಂತ ಜಾಸ್ತಿ ಇರುತ್ತೆ. ಇವಾಗ ಪಾಸ್ಪೋರ್ಟ್ ಆಯಿತು, ವೀಸಾ ಆಯಿತು, ಇನ್ನು ಹೆಲ್ತ್ ಇನ್ಸೂರೆನ್ಸ್ ನೀವು ಟೆನ್ಷನ್ ಮಾಡಲಿಕ್ಕಿಲ್ಲ. ನೀವು ವೀಸಾ ಯಾರ ಹತ್ರ ತೆಗಿತೀರಾ ಅವ್ರು ನಿಮಗೆ ಅವ್ರು ಮಾಡಿಕೊಡ್ತಾರೆ. ಅದರಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಏನು ಇರೋದಿಲ್ಲ, ಅದರಲ್ಲಿ ವೀಸಾದಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ. ಮತ್ತೆ ಟಿಕೆಟ್, ಇವಾಗ ಟಿಕೆಟ್ ಏನಂದ್ರೆ ಅದು ಯಾವ ಇದು ಸೀಸನ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಬೆಂಗಳೂರಿಂದ ಅಥವಾ ಮಂಗಳೂರಿಂದ ಬರೋದಾದರೆ ನಾರ್ಮಲ್ ನಿಮಗೆ ನಾರ್ಮಲ್ ಆಗಿ ಟಿಕೆಟ್ ಪ್ರೈಸು 8,000-9,000. ನಾನು ಬರುವಾಗ ಮೊದಲು 8,000 ಏನಿತ್ತು. ಲಾಸ್ಟ್ ಟೈಮ್ ನಾವು ಊರಿಗೆ ಹೋಗಿದ್ದಾಗ ನಾನು ಇದು ಎಂಪ್ಲಾಯ್ಮೆಂಟ್ ವೀಸಾದಲ್ಲಿ ಬರುವಾಗ ವಿಸಿಟ್ ವೀಸಾ ಅಲ್ಲ 20,000 ಇತ್ತು. ಅದು ಡಿಪೆಂಡ್ ಆಗಿರುತ್ತೆ, ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಯಾವ ಸೀಸನ್ನಲ್ಲಿ ನೀವು ಬರ್ತೀರಾ, ಹೈ ಇದ್ದಾಗ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ, ಸ್ವಲ್ಪ ಸೀಸನ್ ಆಫ್ ಇದ್ದಾಗ ನಿಮಗೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ಇನ್ನು ನೀವು ದುಬೈಗೆ ಬರುವಾಗ ನಿಮಗೆ 2 ಟಿಕೆಟ್ ಬೇಕಾಗುತ್ತೆ, ಒಂದು ಬರುವಂಥದ್ದು ಒಂದು ಹೋಗುವಂಥದ್ದು. ಹೋಗುವಂಥ ಟಿಕೆಟ್ ನೀವು ಇವಾಗಲೇ ತೆಗೆದ್ರೆ ನೀವು ಮತ್ತೆ ಇಲ್ಲಿ ಬಂದು ಕೆಲಸ ಹುಡುಕಿ ಇಲ್ಲಿ ಕೆಲಸ ಮಾಡೋದಾದ್ರೆ ನಿಮಗೆ ಆ ಟಿಕೆಟ್ ವೇಸ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, 2 ಟಿಕೆಟ್ ತೆಗೆದಕ್ಕಿಂತ ಒಂದು ಬರುವ ಟಿಕೆಟ್ ಮತ್ತು ಇನ್ನೊಂದು ಡಮ್ಮಿ ಟಿಕೆಟ್ ರಿಟರ್ನ್ ಹೋಗುವಂಥ ಡಮ್ಮಿ ಟಿಕೆಟ್ ತೆಗಿಬೇಕು. ಡಮ್ಮಿ ಅಂದರೆ ಅವರು ಏನು ಟ್ರಾವೆಲ್ ಏನಿರ್ತಾರೆ, ನೀವು ಎಲ್ಲಿ ಟಿಕೆಟ್ ವೀಸಾ ಎಲ್ಲ ಮಾಡ್ತೀರಾ ಅಲ್ಲಿಯೇ ಟಿಕೆಟ್ ತೊಗೊಂಡು ಅವ್ರ ಹತ್ರ ಹೇಳಿ ಅವರೇ ಮಾಡಿ ಕೊಡ್ತಾರೆ, ಅದಕ್ಕೆ ಸ್ವಲ್ಪ ಚಾರ್ಜಸ್ ಇರುತ್ತೆ. ಸೊ ಇದನ್ನು ನೀವು ಮರೆಯದೆ ಟ್ರಾವೆಲ್ ಏಜೆನ್ಸ್ ಹತ್ರ ಕೇಳಿ ಪಡಿಬೇಕು, ಇಲ್ಲಾಂದ್ರೆ ನಿಮಗೆ ಚೆಕ್ ಇನ್ ಮಾಡಲಿಕ್ಕೆ ಬಿಡೋದಿಲ್ಲ ಏರ್ಪೋರ್ಟ್ ಅಲ್ಲಿ. ಸೊ ನಿಮ್ಮ ಟಿಕೆಟ್ ಎಲ್ಲ ವೇಸ್ಟ್ ಆಗುತ್ತೆ, ಇದನ್ನು ನೀವು ತಪ್ಪದೇ ತೆಗಿಬೇಕು. ಇನ್ನು ಬೇಕಾಗಿರೋದು ಓಕೆ ಟು ಬೋರ್ಡ್ ಅಥವಾ ವೀಸಾ ಮೆಸೇಜ್. ಇದು ಎಲ್ಲರಿಗೆ ಬೇಕು ಅಂತಿಲ್ಲ, ನಿಮ್ಮ ಪಾಸ್ಪೋರ್ಟ್ ECR ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂತ ಬರೆದಿದ್ರೆ ನೀವು ಮಸ್ಟ್ ಆಗಿ ವೀಸಾ ಮೆಸೇಜ್ ಹಾಕಬೇಕು. ಅಂದ್ರೆ ನೀವು ಯಾರ ಹತ್ರ ಟಿಕೆಟ್ ವೀಸಾ ಪರ್ಚೇಸ್ ಮಾಡ್ತೀರಾ ಅವ್ರ ಹತ್ರ ಹೇಳಿದ್ರೆ ಅವರೇ ಮಾಡಿಕೊಡ್ತಾರೆ. ಇನ್ನು ನೀವು ENCR ಇಮಿಗ್ರೇಷನ್ ಚೆಕ್ ನೋಟ್ ರಿಕ್ವೈರ್ಡ್ ECNR ಇಮಿಗ್ರೇಷನ್ ಚೆಕ್ ನೋಟ್ ರಿಕ್ವೈರ್ಡ್ ಅಂತ ನಿಮ್ಮ ಹಿಂದ್ಗಡೆ ಬರೆದಿದ್ರೆ, ಪಾಸ್ಪೋರ್ಟ್ ಹಿಂದ್ಗಡೆ ಏನು ಬರೆದಿದ್ರೆ ನಿಮಗೆ ಇದರ ಅಗತ್ಯ ಇಲ್ಲ. ಇನ್ನು ಬರದೇ ಇಲ್ಲ ಅಂದ್ರೆ ನಿಮಗೆ ಅಗತ್ಯ ಕೂಡ ಇಲ್ಲ. ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂತ ಬರೆದಿದ್ರೆ ನಿಮ್ಮ ಪಾಸ್ಪೋರ್ಟ್ ಹಿಂದ್ಗಡೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂತ ಬರೆದಿದ್ರೆ ಮಸ್ಟ್ ಆಗಿ ವೀಸಾ ಮೆಸೇಜ್ ಹಾಕಬೇಕು, ಇಲ್ಲಾಂದ್ರೆ ನಿಮಗೆ ಏರ್ಪೋರ್ಟ್ ಒಳಗಡೆ ಬಿಡುವುದಿಲ್ಲ. ಸೊ ಇದನ್ನು ನೀವು ತಪ್ಪದೇ ನೋಡಿಕೊಂಡು ಟಿಕೆಟ್ ತೆಗೆಯುವಾಗ ಇದನ್ನು ಕೂಡ ಮಾಡಿಸಿ. ಮತ್ತೆ ಫ್ರೆಂಡ್ಸ್, ನೀವು ದುಬೈಗೆ ಭಾರತದಿಂದ ಬರುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಾನು ಇವಾಗ ಹೇಳಿಕೊಟ್ಟಿದ್ದೇನೆ, ಅದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಮತ್ತೆ ಪ್ರೈಸ್ ಅದು ಕೂಡ ಹೇಳಿದ್ದೇನೆ, ವೀಸಾ ಪ್ರೈಸ್ ಇಲ್ಲದೇನೆ ಟಿಕೆಟ್ ನಿಮಗೆ 8,000 ಸ್ಟಾರ್ಟ್ ಆದರೆ ಕೆಲವೊಮ್ಮೆ 28,000 ಕೂಡ ಇರುತ್ತೆ, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಕೂಡ ಇರುತ್ತೆ, ಕೆಲವೊಮ್ಮೆ 15,000-12,000 ಆಗುತ್ತೆ. ಮತ್ತೆ ಹೆಲ್ತ್ ಇನ್ಸೂರೆನ್ಸ್ ಅದು ಕೂಡ ವೀಸಾದಲ್ಲೇ ಬರುತ್ತೆ. ಮತ್ತೆ ಓಕೆ ಟು ಬೋರ್ಡ್ ಮತ್ತೆ ಡಮ್ಮಿ ಟಿಕೆಟ್ ಇದೆಲ್ಲ ಕೂಡ ಮಾಡಿಸ್ಕೊಂಡು ನೀವು ಬರಬೇಕು. ಮತ್ತೆ ಇಲ್ಲಿಗೆ ಬರುವಾಗ ನೀವು ಖಾಲಿ ಕೈಯಲ್ಲಿ ಬಂದರೆ ನೀವು ಇಲ್ಲಿ ಸಿಕ್ಕಾಕೋತೀರ, ಊಟ ಇಲ್ಲದೆ ರೂಮ್ ಇಲ್ಲದೆ ಅಂದರೆ ಇಲ್ಲಿ ನೀವು ಪಾರ್ಕಲ್ಲಿ ಮಲಗಬೇಕಾಗುತ್ತೆ. ಸೊ ನೀವು ಬರುವಾಗ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಇದ್ದರೆ ಅವರು ನಿಮ್ಮನ್ನು ನೋಡ್ಕೊಳ್ತಾರೆ ಅನ್ನುವ ಒಂದು ಗ್ಯಾರಂಟಿ ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲ ಅಂದ್ರೆ ನಿಮ್ಮಲ್ಲಿ ದುಡ್ಡು ಇದೆ, ಇಲ್ಲಿ ಖರ್ಚು ಮಾಡ್ಲಿಕ್ಕೆ ದುಡ್ಡು ಇದೆ ಅಂತ ನಿಮ್ಮ ಹತ್ರ ಒಂದು ಅಂತ ಹಣ ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ. ಯಾಕಂದ್ರೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್, ಒಂದು ಊರಿನಾಗೆ ಹೋಟೆಲ್ನಲ್ಲಿ ರೂಮ್ ಅಷ್ಟು ಕಡಿಮೆಗೆ ಸಿಗುವುದಿಲ್ಲ. ದಿವಸಕ್ಕೆ ಇಲ್ಲಿ ಮಿನಿಮಮ್ ಅಂದ್ರೆ 100-150 ದಿರಮ್ಸ್ ಒಂದು ರೂಮ್ಗೆ ಚಿಕ್ಕ ಹೋಟೆಲ್ಲಿ ಆಗುತ್ತೆ. ಓ ಮಂತ್ಲಿ ಅದು ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಸೊ ಇಲ್ಲಿ ಬೆಡ್ ಸ್ಪೇಸ್ ಅಂತ ಇರುತ್ತೆ, ಅದಕ್ಕೆ ಮಿನಿಮಮ್ 500 ದಿರಮ್ಸ್ ಇರುತ್ತೆ. ಅಂದ್ರೆ ಭಾರತದ 10,000 ವರೆಗೆ ತಿಂಗಳಿಗೆ ಆಗುತ್ತೆ ಬೆಡ್ ಸ್ಪೇಸ್. ಕೇವಲ ಒಂದು ಬೆಡ್ ಇರುತ್ತೆ ಸ್ಪೇಸ್, ಅದರಲ್ಲಿ ಚಿಕ್ಕದಂತ ಒಂದು ಸ್ಪೇಸ್, ಒಂದು ರೂಮ್ ಅಲ್ಲಿ ಒಂದು ಬೆಡ್, ಅದಕ್ಕೆ 500 ದಿರಮ್ಸ್ ಇರುತ್ತೆ. ಮತ್ತೆ ಫುಡ್ ನಾವು ಹೊರಗಡೆ ತಿನ್ನುವುದಾದ್ರೆ ಮೆಸ್ ಆದ್ರೆ ನಮ್ಗೆ 400 ದಿರಮ್ಸ್ ವರೆಗೆ ಬರುತ್ತೆ, 8,000 ರುಪೀಸ್ ಬರುತ್ತೆ. ಮತ್ತೆ
ಮತ್ತೆ ನಮ್ ಟ್ರಾವೆಲಿಂಗ್ ಆ ಕಡೆ ಈ ಕಡೆ ಜಾಬ್ ಸರ್ಚ್ ಮಾಡ್ಲಿಕ್ಕೆ ಅಥವಾ ಬೇರೆ ಕಡೆ ಹೋಗ್ಲಿಕ್ಕೆ ನಮ್ಗೆ ಮೆಟ್ರೋ ಅಥವಾ ಬಸ್ಗೆ ಖರ್ಚು, ಅದು ಕೂಡ ಖರ್ಚಿರುತ್ತೆ. ಟೆಲಿಫೋನ್ ಚಾರ್ಜ್, ಇಂಟರ್ನೆಟ್ ಚಾರ್ಜ್, ತುಂಬಾನೇ ಖರ್ಚಿರುತ್ತೆ. ಇಲ್ಲಿ ಬಂದ್ರೆ ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮನ್ನು ನೋಡಿಕೊಳ್ಳೋರು ಯಾರು ಇಲ್ಲ ಅಂದ್ರೆ ನೀವು ದೊಡ್ಡ ಕನಸನ್ನು ಕಟ್ಟಿ ಇಲ್ಲಿಗೆ ಬರಬೇಡಿ. ಇದು ತುಂಬಾ ಎಕ್ಸ್ಪೆನ್ಸಿವ್ ಸಿಟಿ ಅಂತ, ದುಬೈ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ. ಇಲ್ಲಿ ತುಂಬಾನೇ ಖರ್ಚಿರುತ್ತೆ. ಸೊ ನೀವು ಬರುವಾಗ ನಿಮ್ಮ ಹತ್ರ ಹಣ ಇದ್ರೆ ಅಥವಾ ನಿಮ್ಮನ್ನು ಯಾರು ನೋಡಿಕೊಳ್ಳುವವರು ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ, ಇಲ್ಲಾಂದ್ರೆ ನೀವು ಪಾರ್ಕಲ್ಲಿ ಹಸಿವಾಗಿ ಪಾರ್ಕಲ್ಲಿ ಮಲಗಬೇಕಂತ ಒಂದು ಪರಿಸ್ಥಿತಿ ಬರುತ್ತೆ. ತುಂಬಾ ಜನ ಬರ್ತಾರೆ ಇಲ್ಲಿ, ಎಷ್ಟೋ ದೇಶದಿಂದ, ಹಲವಾರು ದೇಶದಿಂದ ಇಲ್ಲಿ ಬರ್ತಾರೆ. ಮೋರ್ ದನ್ 200 ಕಂಟ್ರೀಸ್ ಇಂದ ಇಲ್ಲಿ ಜನರು ಬರ್ತಾರೆ, ಕೆಲಸ ಹುಡ್ಕೊಂಡು ಅಥವಾ ಬೇರೆ ಏನಕ್ಕೆ ಬಂದು ಇಲ್ಲಿ ದುಡ್ಡಿಲ್ಲದೆ ಖರ್ಚು ಮಾಡ್ಲಿಕ್ಕೆ ಅವ್ರ ಹಣ ಇಲ್ಲದೆ ಪಾರ್ಕಲ್ಲಿ ಮಲಗ್ತಾರೆ. ನಿಮ್ಗೆ ಕೆಲವೊಂದ್ ಕಡೆ ಹೋದ್ರೆ ನಿಮ್ಗೆ ಇಲ್ಲಿ ಬಂದ ನಂತರ ಗೊತ್ತಾಗ್ಬೋದು ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ. ದುಡ್ಡಿಲ್ಲ, ರೂಮಲ್ಲಿ ರೂಮ್ ಇಲ್ಲ, ಊಟ ಇಲ್ಲ, ತುಂಬಾ ಹಸಿವು. ಮತ್ತೆ ಇಂಥ ಇದಕ್ಕೆ ನೀವು ಬಂದು ಸಿಲ್ಕ್ ಹಾಕಿಕೊಳ್ಬೇಡಿ. ಸೊ ನಿಮ್ಗೆ ಅದನ್ನು ನೋಡೋ ಪವರ್ ಇದ್ರೆ, ನಿಮ್ಮ ಹತ್ರ ಹಣ ಇದ್ರೆ ಅಥವಾ ನಿಮ್ಮನ್ನು ಯಾರನ್ನು ನೋಡ್ಕೊಳ್ಳಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ. ಯಾಕಂದ್ರೆ ಇಲ್ಲಿ ಹಿಂದಿ ಬಂದು ನಮ್ಮ ಕನ್ನಡಿಗರು ಯಾರು ಸಿಕ್ಕಾಕೊಂಡು ನಮ್ಗೆ ಅಷ್ಟು ಇಷ್ಟ ಇಲ್ಲ. ಸೊ ನಿಮ್ಮ ಹತ್ರ ಹಣ ಇದ್ರೆ ನೀವೊಂದು ದೊಡ್ಡ ಡ್ರೀಮ್ ಇಟ್ಕೊಂಡು ಇಲ್ಲಿಗೆ ಬರ್ಬೋದು, ಕೆಲಸ ಹುಡ್ಕ್ಬೋದು, ನಿಮ್ಗೆ ಕೆಲಸ ಸಿಗುತ್ತೆ. ವಿಶ್ ಆಲ್ ದಿ ಬೆಸ್ಟ್. ಹಾಗೆ ನಾ ವಿಡಿಯೋವನ್ನು ಈಗ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದೆ ವೀಸಾದಲ್ಲಿ ತುಂಬಾ ಬದಲಾವಣೆ ಬರ್ತಾ ಇದೆ ನೆಕ್ಸ್ಟ್ ಮಂತ್ ಇಂದ. ಸೊ ಅದರಲ್ಲಿ ನಾ ಫುಲ್ ಅಪ್ಡೇಟ್ ನಿಮಗೆ ಕೊಡ್ತೇನೆ. ಮತ್ತೆ ಇಲ್ಲಿ ಹೇಗೆ ಜಾಬ್ ಹಿಡಿಬೋದು, ಸರ್ಚ್ ಮಾಡ್ಬೋದು, ಹುಡುಕ್ಬೋದು, ಆ ತರ ಫುಲ್ ಅಪ್ಡೇಟ್, ದುಬೈನ ಏನು ಅಪ್ಡೇಟ್ ಇರುತ್ತೆ ಫುಲ್ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೇನೆ. ಸೊ ಈ ಚಾನಲ್ ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಕೊಟ್ಟ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನಿಮಗೆ ಈ ಮಾಹಿತಿ ಇನ್ಫಾರ್ಮೇಷನ್ ಏನಿದೆ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಕಾಣುವ. ಅಲ್ಲಿವರೆಗೆ ಬಾಯ್ ಬಾಯ್.